ಎಲ್ಲ ಮಾಧ್ಯಮದ ಮಿತ್ರರು ನಮಸ್ಕಾರ. ನನ್ನ ಉಸಿರಿನಲ್ಲಿ ವಿರುದ್ಧ ಕನ್ನಡ ಕಲಾಭಿಮಾನಿಗಳ ಪಾದಾರಂಭಕ್ಕೆ ಜಗ್ಗೇಶ್ ಸಾರ್ ನಮಸ್ಕಾರಗಳು. ತೋತಾಪುರಿ 2 ಬಿಡುಗಡೆ ಆಗಿದೆ. ತೋತಾಪುರಿ 1 ಮತ್ತು 2 ಎರಡು ಒಂದು ದೇಹ. ತೋತಾಪುರಿ 1 ಪಾತ್ರಗಳ ಪರಿಚಯ, ಅದರಲ್ಲಿ ಹಿರೇಗೌಡ ಅನ್ನೋ ಪಾತ್ರದಲ್ಲಿ ನಾನು ಬರ್ತೀನಿ ಒಬ್ಬ ಟೈಲರಾಗಿ. ಅದಾದಮೇಲೆ ನಾನು ಸಹಪಾಠಿಗಳಾಗಿ ದೊಣ್ಣೆ ರಂಗಮ್ಮನವರು, ಆಮೇಲೆ ಒಂದು ಮುಸ್ಲಿಂ ಹೆಣ್ಮಗಳು ಪಾತ್ರದ ರೀತಿ ಪ್ರಭುದೇವ ರಂಜಮ್ಮನವರು, ಮಧ್ಯ ಒಳ್ಳೆ ಅದ್ಭುತವಾದ ಪಾತ್ರಧಾರಿಗಳೆಲ್ಲ ಬಂದು ಎಲ್ಲ ಪಾತ್ರಗಳ ಪರಿಚಯ ಆಗಿದೆ. ಚಿತ್ರ ದೀರ್ಘಾವಧಿ ಇದ್ದಿದ್ದರಿಂದ ನಿರ್ಮಾಪಕರು ನಿರ್ದೇಶಕರು ಇದೆರಡು ವಿಭಾಗ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರು. ಸಾಮಾನ್ಯವಾಗಿ ಇವತ್ತಿನ ಪ್ರೇಕ್ಷಕ ಒಂದೂವರೆ ಗಂಟೆ ಮೇಲೆ ಸಿನಿಮಾ ನೋಡೋದಿಲ್ಲ, ಡೈಜೆಸ್ಟ್ ಮಾಡೋಕ್ಕಾಗಲ್ಲ. ಈ ಚಿತ್ರ ಸುಮಾರು 3.5 ಗಂಟೆಗಳ ಕಾಲ ಬಂದಿರೋದರಿಂದ ಇದನ್ನು ಎರಡು ವಿಭಾಗವಾಗಿ ನೀಟಾಗಿ ಮಾಡ್ಬೋದು ಅಂತ ಹೇಳಿ ಫಸ್ಟ್ ಭಾಗದಲ್ಲಿ ಎಲ್ಲ ಪಾತ್ರಗಳ ಪರಿಚಯ ಆಗಿ ಲಾಸ್ಟ್ ಶಾರ್ಟಲ್ಲಿ ಧನಂಜಯನ ಪಾತ್ರದಲ್ಲಿ ಪಿಕ್ಚರು ಎಂಡ್ ಆಗುತ್ತೆ. ಈಗ ಇಲ್ಲಿಂದ ಓಪನ್ ಆಗುತ್ತೆ ಪಿಕ್ಚರ್. ಧನಂಜಯನ ಪಾತ್ರ ಬಂದು ನಮ್ಮ ನನ್ನ ಪಾತ್ರಧಾರಿ ಏನು ಹೇಳಿದ್ರು ಮೇಡಮ್ಮು, ಅವರ ಒಬ್ಬರು ಲವರ್ ಅವರು. ಯಾಕೆ ಅವರು ಈತ ಏನು, ಇದು ಭಾಳ ಒಂಥರ ಅದ್ಭುತವಾದಂಥ ತಿರುವು. ಎರಡನೇ ಚಾಪ್ಟರ್ಗೆ ನಿಜವಾದ ಕತೆ ಬರೋದೇ ಎರಡನೇ ಚಾಪ್ಟ್ರಲ್ಲಿ. ಎರಡನೇ ಚಾಪ್ಟ್ರು ಇವತ್ತು ಸಮುದಾಯ ಮಾತಾಡುತ್ತೆ, ಎಲ್ಲ ಪ್ರಜ್ಞಾವಂತರು ಎಲ್ಲರೂ ಮಾತಾಡೋದೊಂದೇ, ಈ ದೇಶ ಜಾತ್ಯತೀತವಾಗಿರಬೇಕು, ಜಾತಿಗಳ ನಿರ್ಮೂಲನೆ ಆಗಬೇಕು, ಧರ್ಮಗಳೇ ಮೂಲ ಅಲ್ಲ ಅನ್ನೋದೆಲ್ಲ ಎಲ್ಲ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಡೈರೆಕ್ಟ್ರು ತಮ್ಮ ಬರವಣಿಗೆಯಲ್ಲಿ ಭಾಳ ಅದ್ಭುತವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದನ್ನು ತೆರೆದ ಮನಸ್ಸಿನಲ್ಲಿ ನೋಡಿದ್ರೆ, ಯಾಕಂದರೆ ನಾನು ಸಾಮಾನ್ಯವಾಗಿ ಯಾವುದೇ ಸ್ಕ್ರಿಪ್ಟ್ ಆಯ್ಕೆ ಮಾಡ್ಕೋಬೇಕಾದ್ರೆ ಮೂಲ ಹಾಸ್ಯದಿಂದಲೇ ಹೇಳಬೇಕು. ಹಾಸ್ಯ ಇಲ್ಲ ಅಂದರೆ ಡಾಕ್ಯುಮೆಂಟ್ರಿ ಆಗುತ್ತೆ. ಸೊ ಹಾಸ್ಯ ಬೇಕೇ ಬೇಕು. ಸೊ ನಾನು 42 ವರ್ಷದಿಂದಲೂ ಕೂಡ ಇವತ್ತು ಜೀವಂತವಾಗಿದ್ದೀನಿ ಅಂದರೆ ಓನ್ಲಿ ಬಿಕಾಸ್ ಹಾಸ್ಯ, ಸಂತೋಷವಾಗಿ ಎಲ್ಲರನ್ನೂ ನಗಿಸಿ ಕಳಿಸುವಂಥದ್ದು. ಈ ಹಾಸ್ಯದ ಜೊತೆಯಲ್ಲಿ ಈ ಕಥೆಯನ್ನು ಸೇರ್ಪಡೆ ಮಾಡಿ ತಮಾಷೆಯಾಗಿ ಚಿವುಟ್ತಾ ಯಾರು ಸರಿ ಯಾರು ತಪ್ಪು, ಯಾವುದಿರಬೇಕು ಯಾವುದಿರಬಾರ್ದು ಅನ್ನೋ ಭಾಳ ದೊಡ್ಡ ವಿಷಯ ಎರಡನೇ ಭಾಗದಲ್ಲಿ ಇದೆ. ನನ್ನ ಫೇವ್ರೇಟ್ ಕೂಡ ಅದನ್ನೇ. ನಾನು ಕೂಡ ಡೈರೆಕ್ಟ್ರ್ ಮಾತಾಡಿದೆ, ಎರಡು ಮಾಡೋ ಒಂದೇ ಸಲ ಚಿಕ್ಕದ ಮಾಡಬೇಕು ಚೆನ್ನಾಗಿರೋದಿಲ್ಲ ಅಂತ ಅಂದ್ಕೊಂಡು, ಇಲ್ಲ ಮಾಡೋಕ್ಕಾಗಲ್ಲ, ಲೆಂತ್ ತುಂಬ ಬರ್ತದೆ, ಜನ ಡೈಜೆಸ್ಟ್ ಮಾಡೋಕ್ಕಾಗಲ್ಲ ಅಂತ. ಇದು ಹಿಂಗೆ ಮಾಡ್ಬೋದು ಇವರು ಅನ್ನೋದು ಒಂದು ಎಕ್ಸ್ಪ್ರೆಷನ್ ನನಗಿತ್ತು. ಚಿತ್ರ ನೋಡಿದ ಮೇಲೆ ನಾನು ಫಿದಾ ಅದೇ. ನಾನು ಸಾಮಾನ್ಯವಾಗಿ ನಮ್ಮ ಪಿಕ್ಚರ್ನ ನಾವು ಲವ್ ಮಾಡಬೇಕು ಫಸ್ಟ್. ಈ ಪ್ರಥಮ ಚಿತ್ರ ಏನು ಬಂತು, ತೋತಾಪುರಿ 1, ನಾನು US ಅಲ್ಲಿ 1 ತಿಂಗಳಿದ್ದೆ, ಕೆನಡಾಗೆ ಹೋಗಿದ್ದೆ. ನನಗೆ ಆ ಪ್ರತಿಕ್ರಿಯೆಯನ್ನು ನೋಡಿ ಭಾಳ ಖುಷಿ ಆಯಿತು. ಈಗ ತಮಿಳ್ನಾಡಲ್ಲಿ ಸುಮಾರು 2 AS ಆಫೀಸರ್ಸ್ಗಳು, ನಮ್ಮ ಕರ್ನಾಟಕದಲ್ಲಿ ಹೆಸರು ಹೇಳಿದ್ರು ತಪ್ಪಾಗಲ್ಲ, ದೇವರಾಜ್ ಅಂತ ಒಬ್ಬರು IPS ಆಫೀಸರು ಮತ್ತು ಅವರ ಸ್ನೇಹಿತರು, ಇಂಟಲೆಕ್ಚುಯಲ್ಸ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಎಲ್ಲರೂ ಭಾಳ ಅದ್ಭುತವಾಗಿ ಫಸ್ಟ್ ಹಾಫ್ನ ಎಂಜಾಯ್ ಮಾಡಿದ್ರು. ಅಂದರೆ ಅದರಲ್ಲಿ ವಿಷಯನೇ ಇಲ್ಲ, ಬರೀ ಇಂಟ್ರೊಡಕ್ಷನ್ ಅಷ್ಟೇ. ಇಂಟ್ರೊಡಕ್ಷನ್ಗೆ ಅಷ್ಟು ಖುಷಿಪಟ್ಟರು, ರಿಯಲ್ ಕತೆಗೆ ಬಂದಾಗ ಇನ್ನೂ ಅತ್ಯಂತ ಖುಷಿಪಡ್ತಾರೆ. ಆ ಎರಡನೇ ವಿಭಾಗದಲ್ಲಿ ತಗೊಂಡಿರೋಂಥ ವಿಚಾರಧಾರೆಗಳು ಹೈ ವೋಲ್ಟೇಜ್ ಭಾಳ ಸ್ಟ್ರೇಟಾಗಿ ಮುಖದ ಮೇಲೆ ಹೊಡೆದಂಗೆ ಸಮಾಜಕ್ಕೆ ಪ್ರಶ್ನೆಗಳನ್ನ ಕೇಳುವಂಥದ್ದು, ಪದ್ಧತಿಗಳ ಏನು ಮಾಡ್ಕೊಂಬಂದಿದ್ದಾರೆ ಅದ್ರ ವಿರುದ್ಧವಾಗಿ ಮಾತಾಡುವಂಥದ್ದು. ಭಾಳ ಲಾಂಗ್ ಜರ್ನಿ ಇದೆ ಇದು. ಇದು ಈ ಚಿತ್ರದ ವಿಶೇಷ. ನನಗಂತೂ ನಾನು ಭಾಳ ಕಾತುರನಾಗಿ ಈ ಚಿತ್ರಕ್ಕೆ ಕಾಯ್ತಾ ಇದ್ದೀನಿ. ಪ್ರೇಕ್ಷಕರಿಗೆ ಹೇಳೋದು ಒಂದೇ, ನಗುವಿನ ಜೊತೆಗೆ ತುಂಬ ಉತ್ತಮ ಸಂದೇಶ ಇದೆ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾರೆ. ಸರ್, ತೋತಾಪುರಿ 1ನಲ್ಲಿ ನಾವು ಒಂದಿಷ್ಟು ಸಂದೇಶಗಳನ್ನು ಅಥವಾ ಈ ಸಮಾಜಕ್ಕೆ ಹೆಂಗ್ ವ್ಯವಸ್ಥೆ ಇದೆ ಬಗ್ಗೆ ಒಂದಿಷ್ಟು ಟೂಲಿ ದಾಳಿ ಧನಂಜಯ ಎಂಟ್ರಿ ಆಗಿರೋದ್ರಿಂದ ನಿಮ್ಮ ಮತ್ತೆ ಅವರ ಕಾಂಬಿನೇಷನ್ ಹೇಗೆ ವರ್ಕ್ ಆಗ್ತಾ ಹೋಗುತ್ತೆ ತೋತಾಪುರಿ 2? ಡಾಲಿ ಧನಂಜಯ ಕನ್ನಡಕ್ಕೆ ತುಂಬ ಒಳ್ಳೆ ಕೊಡುಗೆ ಅಂತ.
ಯಂಗ್ಸ್ಟರ್ಸ್ಗಳಲ್ಲಿ ಈಗ ಬಂದಿರೋ ಪೀಳಿಗೆಗಳಲ್ಲಿ ಧನಂಜಯ ಭಾಳ ವೈಯಕ್ತಿಕವಾಗಿ ನನಗೆ ಅನಿಸಿರೋ ಪ್ರಕಾರ ಭಾಳ ಶ್ರಮಜೀವಿ ಪ್ಲಸ್ ಒಂದು ಪಾತ್ರದ ಒಳಗಡೆ ಹೋಗಿ ಟ್ರೈ ಮಾಡ್ತಾನೆ. ಈ ಚಿತ್ರದಲ್ಲಿ ಏನು ಅಂದರೆ ಪಕ್ಕ ಒಬ್ಬ ಬ್ರಾಹ್ಮಣರ ಹುಡುಗನ ಪಾತ್ರ. ಇನ್ನು ಮುಂದೆ ನಾನು ಕತೆ ಹೇಳೋದು ಬೇಡ, ಇದು ಹೆಂಗೆ ಸಿಗಾಕೊಳುತ್ತೆ ಅನ್ನೋದನ್ನು ನೀವು ನೋಡಬೇಕಾಗ್ತದೆ. ತಾನು ತನಗೆ ಕೊಟ್ಟಂಥ ಅವಕಾಶನ ಇಷ್ಟು ಅದ್ಭುತವಾಗಿ ಮಾಡ್ಕೊಂಡಿದೆ ಅಂದರೆ ಕೆಲವರು ನಾವು ಸಮಾಜದಲ್ಲಿ ನೋಡ್ತೀವಿ, ಏನೇ ಹೇಳಿದ್ರು ಕೂಡ ಒಂದು ಸ್ಟ್ರೇಟಾಗಿ ಮಕ್ಕದ ಮೇಲೆ ಹೊಡೆದಂಗೆ ಮಾತಾಡೋಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ. ಇದು ಅವನ ಒಂದು ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಏನು ಹೇಳಬೇಕು ಸ್ಟ್ರೇಟಾಗಿರುತ್ತೆ. ಹೇಗೆ ರೀ ಇದೇ ಥರ ಏನಿವಾಗ ಅನ್ನೋ ಥರ ಮಾತಾಡೋಂಥ ಕ್ಯಾರೆಕ್ಟರ್.